गं गणपतये नमः श्री गुरुभ्यो नमः हरिः ओम नमस्कार ओम चतुर्भुजाय नमः विष्णु सहस्रनामद 140वें नाम चतुर्भुजः चत्वारो भुजा अस्य इति चतुर्भुजः ಭಗವಂತನಿಗೆ ನಾಲ್ಕು ಭುಜಗಳು ತೋಳುಗಳು ಕೈಗಳು ಇವೆ. ಹೀಗಾಗಿ ಭಗವಂತನನ್ನ ಚತುರ್ಭುಜ ಎಂಬುದಾಗಿ ಕರೀತಾ ಇದ್ದಾರೆ. ಭಗವಂತ ತನ್ನ ಕೈಗಳಲ್ಲಿ ಶಂಖ ಚಕ್ರ ಗದ ಪದ್ಮವನ್ನ ಧರಿಸಿದ್ದಾನೆ. ಚಕ್ರ ಧರ್ಮದ ಸಂಕೇತ, ಶಂಖ ಅರ್ಥದ ಸಂಕೇತ, ಗದೆ ಕಾಮದ ನಿಯಂತ್ರಣದ ಸಂಕೇತ, ಪದ್ಮ ಮೋಕ್ಷದ ಸಂಕೇತ. ಭಗವಂತ ಭಕ್ತರಿಗೆ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುತ್ತಾನೆ. ಇಂತಹ ಭಗವಂತನನ್ನು ಚತುರ್ಭುಜ ಎಂಬುದಾಗಿ ಕರೀತಾ ಇದ್ದಾರೆ. ಇಲ್ಲಿ ವಿದ್ವಾಂಸರು ಇನ್ನೊಂದು ರೀತಿಯಲ್ಲೂ ಹೇಳುತ್ತಾರೆ. ಭುಜ ಅಂದರೆ ಭೋಜನ ಎನ್ನುವ ಅರ್ಥ ಕೂಡ ಇದೆ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ. ಭಗವದ್ಗೀತೆಯ 15ನೆಯ ಅಧ್ಯಾಯದ 14ನೆಯ ಶ್ಲೋಕ ಹೀಗಿದೆ: ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಆಹಾರವನ್ನ ನಾಲ್ಕು ವಿಧವಾಗಿ ವಿಂಗಡಿಸ್ತಾರೆ: ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತೆ ಚೋಷ್ಯ. ಭಕ್ಷ್ಯ ಅಂದರೆ ಅಗಿದು ತಿನ್ನಲು ಯೋಗ್ಯವಾದುದು, ಭೋಜ್ಯ ಅಂದರೆ ಅಗಿಯದೆಯೇ ತಿನ್ನಲು ಯೋಗ್ಯವಾದುದು, ಲೇಹ್ಯ ಅಂದರೆ ನೆಕ್ಕಿ ತಿನ್ನಲು ಯೋಗ್ಯವಾದುದು, ಚೋಷ್ಯ ಅಂದರೆ ಕುಡಿಯಲು ಯೋಗ್ಯವಾದುದು. ಹೀಗೆ ನಾಲ್ಕು ವಿಧದ ಆಹಾರವನ್ನು ಜೀವಿಗಳು ಸೇವಿಸ್ತವೆ. ಅಂತಹ ಆಹಾರವನ್ನು ಜೀವಿಗಳ ಜಠರದಲ್ಲಿ ಅಗ್ನಿಯ ರೂಪದಲ್ಲಿ ಇರುವ ಭಗವಂತ ಈ ಆಹಾರವನ್ನು ಜೀರ್ಣ ಮಾಡುತ್ತಾನೆ. ಜೀರ್ಣ ಮಾಡಿ ಜೀವಿಗಳ ದೇಹದ ಪೋಷಣೆಯನ್ನು ಮಾಡುತ್ತಾನೆ. ಹೀಗೆ ನಾಲ್ಕು ವಿಧದ ಆಹಾರವನ್ನು ಜೀರ್ಣವಾಗುವಂತೆ ಮಾಡಿ ಜೀವಿಗಳ ಪೋಷಣೆಯನ್ನು ಭಗವಂತ ಮಾಡುತ್ತಾನೆ. ಹೀಗಾಗಿ ಭಗವಂತನನ್ನ ಚತುರ್ಭುಜ ಎಂಬುದಾಗಿ ಕರೀತಾ ಇದ್ದಾರೆ. ಓಂ ಚತುರ್ಭುಜಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಳಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.